ಸ್ವಾಗತ ಈಗಾಗಲೇ ಕರ್ನಾಟಕ ಬಂದ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನು ನಾವು ನೋಡ್ತಾ ಇದೀವಿ ಟೌನ್ ಹಾಲ್ ಬಳಿಯಲ್ಲಿ ಈಗಾಗಲೇ ಪ್ರತಿಭಟನಾಕಾರರು ಕೂಡ ಸೇರ್ತಾ ಇದ್ದಾರೆ ಅಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ನೀಡಲಾಗಿದೆ ಬೆಂಗಳೂರಿನಲ್ಲಿ ಬಹುತೇಕ ಇವತ್ತು ಜನಜೀವನ ಸ್ತಬ್ಧಗೊಂಡಿದೆ ವಾಹನಗಳ ಸಂಚಾರ ಸ್ತಬ್ಧಗೊಂಡಿದೆ ವಾಹನಗಳು ಕೇವಲ ಬೆರಳೆಣಿಕೆಯಷ್ಟು ವಾಹನಗಳು ಮಾತ್ರ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಓಡಾಡ್ತಾ ಇರುವುದನ್ನ ಗಮನಿಸ್ತಾ ಇದ್ದೀವಿ ಹೀಗಾಗಿ ಈಗ ಸದ್ಯಕಂತೂ ಬೆಂಗಳೂರಿನಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಕೊಂಡಿದೆ ಬಂದ್ ಬಿಸಿಯೂ ಕೂಡ ಬೆಂಗಳೂರಿಗೆ ಬಹಳ ಜೋರಾಗಿ ತಟ್ಟಿರುವಂತದ್ದು ಟೌನ್ ಹಾಲ್ ಬಳಿಯಲ್ಲಿ ಈಗ ಪ್ರತಿಭಟನಾಕಾರರು ಸೇರ್ತಾ ಇದ್ದಾರೆ ಇಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಪೊಲೀಸರು ಕೊಡ್ತಾ ಇಲ್ಲ ಟೌನ್ ಹಾಲ್ ಬಳಿಯಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಬಂದಿರುವಂತಹ ಪ್ರತಿಭಟನಾಕಾರರನ್ನ ಇಮಿಡಿಯೇಟ್ ಆಗಿ ಪೊಲೀಸರು ವಶಕ್ಕೆ ಪಡೆಕೊಳ್ತಾ ಇದ್ದಾರೆ ಯಾಕಂದ್ರೆ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಬೇಕು ಅನ್ನುವಂತದ್ದು ಕನ್ನಡಪರ ಸಂಘಟನೆಗಳು ಈಗಾಗಲೇ ಮಾಡ್ಕೊಂಡಿರುವಂತಹ ಪ್ಲಾನ್ ಆ ಪ್ಲಾನ್ ಪ್ರಕಾರ ಪ್ರತಿಭಟನಾಕಾರರು ಮೊದಲಿಗೆ ಟೌನ್ ಹಾಲ್ ಬಳಿಯಲ್ಲಿ ಜಮಾವಣೆಗೊಳ್ಳುತ್ತಾರೆ ಅದಾದ ನಂತರ ಟೌನ್ ಹಾಲ್ ಬಳಿಯಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರೋಡ್ ಶೋವನ್ನು ನಡೆಸ್ತಾ ಹೋಗ್ತಾರೆ ಕಂಪ್ಲೀಟ್ ಆದಂತಹ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ ರ್ಯಾಲಿ ನಡೆಯುತ್ತೆ ಆದರೆ ಅದಕ್ಕೆ ಅವಕಾಶವನ್ನ ಬಹುತೇಕ ಪೊಲೀಸರು ಕೊಡುವಂತಹ ಲಕ್ಷಣ ಕಾಣ್ತಾ ಇಲ್ಲ ಇದಕ್ಕಾಗಿ ಪ್ರತಿಭಟನಾಕಾರರನ್ನ ಇಮಿಡಿಯೇಟ್ ಆಗಿ ವಶ ಪಡೆಕೊಳ್ತಾ ಇದ್ದಾರೆ ಕಾವೇರಿಗಾಗಿ ಕರ್ನಾಟಕ ಬಂದ್ ಇದರ ನಡುವೆ ಪೊರಕೆ ಸೇವೆ ಕೂಡ ನಡೆಯತಾ ಇದೆ ತಮಿಳುನಾಡು ಮುಖ್ಯಮಂತ್ರಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ರಾಜ್ಯದಲ್ಲಿ ಪ್ರತಿಭಟನಾಕಾರರು ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಮೂಲಕವಾಗಿ ತಮಿಳುನಾಡು ಯಾವುದೇ ಕಾರಣಕ್ಕಾಗಿ ಕೂಡ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಈ ರೀತಿಯಾದಂತಹ ರಾಜಕೀಯ ಮಾಡಬಾರದು ಮತ್ತು ಕನ್ನಡಿಗರ ನೀರಿಗೆ ಕಲ್ಲು ಹಾಕಬಾರದು ಅನ್ನುವಂತದ್ದನ್ನ ಬಹಳ ಮುಖ್ಯವಾಗಿ ಪ್ರತಿಭಟನಾಕಾರರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಈ ಕಾರಣಕ್ಕಾಗಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆಕೊಂಡಿದೆ ಟೌನ್ ಹಾಲ್ ಬಳಿಯಲ್ಲಿ ಬಂದಿರುವಂತಹ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರನ್ನ ಇಮಿಡಿಯೇಟ್ ಆಗಿ ಪೊಲೀಸರು ವಶಕ್ಕೆ ಪಡೆಕೊಂಡು ಬಿಎಂಟಿಸಿ ಬಸ್ಗಳಲ್ಲಿ ಅವರನ್ನ ರವಾನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ ಸಂಪೂರ್ಣವಾಗಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಟೌನ್ ಹಾಲ್ ಬಳಿಯಲ್ಲಿ ಬರುವಂತಹ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋದಿಕ್ಕಾಗಿ ನಮ್ಮ ಜೊತೆಗೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರವೀಣ್ ಶೆಟ್ಟರೆ ಯಾವ ರೀತಿಯಾಗಿ ಪ್ರತಿಭಟನೆ ಇವತ್ತು ಒಂದು ಕಡೆಯಲ್ಲಿ ನಡೀತಾ ಇದೆ ನಿಜ ಬಂದ್ಗೆ ಕರೆ ಕೊಟ್ಟಿದ್ದೀರಿ ನಿಜ ಆದರೆ ಪ್ರತಿಭಟನೆಗೆ ಬಹುತೇಕ ಆದರೆ ಟೌನ್ ಹಾಲ್ ಬಳಿಯಲ್ಲಿ ರ್ಯಾಲಿ ನಡೆಸೋದಕ್ಕಾಗಲಿ ಅಥವಾ ಅಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಪೊಲೀಸರು ಅವಕಾಶವನ್ನು ಕೊಡ್ತಾ ಇಲ್ಲ ಏನು ಹೇಳ್ತೀರಿ ಈ ರೀತಿಯಾದಂತಹ ಕ್ರಮಗಳಿಗೆ ಈ ನಿಲುವನ್ನ ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸ್ತೀವಿ ಪೊಲೀಸರನ್ನ ಬಿಡೋದ್ರ ಮುಖಾಂತರ ಕನ್ನಡ ಹೋರಾಟಗಾರರಿಗೆ ನೋಟಿಸ್ಗಳನ್ನು ಕೊಡೋದ್ರ ಮುಖಾಂತರ ರಾಜ್ಯವ್ಯಾಪಿ ಕನ್ನಡ ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ಉದ್ದೇಶ ಈ ಕೂಡಲೇ ಕಾವೇರಿ ನೀರನ್ನ ನಿಲ್ಲಿಸಿ ಆಮೇಲೆ ನಮಗೆ ರೋಡಿ ಬರಬೇಕಾಗಿರುವಂತಹ ಆಸೆ ಆಕಾಂಕ್ಷೆಗಳು ಇಲ್ಲ ನಾವೇನಾದರೂ ಸರ್ಕಾರದಲ್ಲಿ ಎಂಎಲ್ಎ ಆಗಬೇಕೋ ಎಂಪಿ ಆಗಬೇಕೋ ಅಥವಾ ಸರ್ಕಾರದಿಂದ ಲಾಬಿ ಮಾಡಬೇಕೋ ಅಥವಾ ಇನ್ನೇನೋ ಆಗಬೇಕಂತೇಳಿ ನಾವು ಕನ್ನಡದ ಹೋರಾಟಕ್ಕೆ ಬಂದವರಲ್ಲ ಕಾವೇರಿ ಮಹಾದಾಯಿ ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ 371 ಜೆ ಅದೇ ರೈತ ಪರವಾಗಿ ಬೆಂಗಳೂರಲ್ಲಿ ಈ ರೀತಿ ಹೋರಾಟವನ್ನ ಮಾಡ್ತಾ ಬಂದಂತವರು ಯಾಕೆ ಈ ರೀತಿ ಹೋರಾಟ ಮಾಡಲೇಬಾರದು ಅನ್ನುವಂತ ನಿರ್ಧಾರವನ್ನ ತಗೊಂತೀರಾ ನೀವು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ರ್ಯಾಲಿಗಳನ್ನ ಮಾಡಿದ್ರಿ ಎಲ್ಲೆಲ್ಲಿ ರ್ಯಾಲಿಗಳನ್ನ ಮಾಡಿದ್ರಿ ಬೆಂಗಳೂರಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಿಲ್ವಾ ಯಾಕೆ ಮೇಕೆದಾಟ್ ಯೋಜನೆಗೆ ನೀವು 144 ಸೆಕ್ಷನ್ ಇದ್ರು ಸಹ ನೀವು ಯಾಕೆ ರ್ಯಾಲಿಯನ್ನ ಮಾಡಿದ್ರಿ ಆವಾಗ ಇದ್ದಿಲ್ವಾ ಈ ಕಾನೂನು ಇದ್ದಿಲ್ವಾ ಬರೀ ಕನ್ನಡ ಹೋರಾಟಗಾರರಿಗೆ ಮಾತ್ರ ಅನ್ವಯಿಸುತ್ತಾ ಯಾಕೆ ಸರ್ಕಾರವು ಕೂಡ ಒಂದು ರೀತಿಯ ಒತ್ತಡದಲ್ಲಿ ಇದೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ ಖಂಡಿತವಾಗಲೂ ಸರ್ಕಾರ ಏನು ಕಾವೇರಿ ನ್ಯಾಯಾಧೀಕರಣದ ಆದೇಶವನ್ನ ಧಿಕ್ಕರಿಸಿ ಕಾವೇರಿ ನೀರನ್ನ ತಡಿಬೇಕು ನಾಡಿನ ಕನ್ನಡಿಗರ ಪರವಾಗಿ ಇರಬೇಕಾಗುತ್ತೆ ಯಾಕಂದ್ರೆ ಓಟ್ ಹಾಕಿ ಅತಿ ಹೆಚ್ಚು ಸೀಟ್ ಕೊಟ್ಟವರು ಕನ್ನಡಿಗರು ಕನ್ನಡಿಗರ ಹಿತವನ್ನ ಕಾಯಬೇಕಾಗುತ್ತೆ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೆ ಜನ ಸಾಯ್ತಾರೆ ಕುಡಿಲಿಕ್ಕೆ ಮೊದಲನೇದಾಗಿ ನೀರನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ ನಮ್ಮ ಲೋಕಸಭಾ ಸದಸ್ಯರು ಇದ್ದಾರಲ್ಲ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು ಕೇಂದ್ರದ ಮಂತ್ರಿ ಆಗಿದ್ರು ಏನ್ ಮಾಡ್ತಾ ಇದಾರೆ ಕೇಂದ್ರದ ಮಧ್ಯಸ್ಥಿಕೆ ತರಬೇಕಿತ್ತು ಕಾವೇರಿ ನೀರಿನ ಬಗ್ಗೆ ಕಳಕಳಿ ಇಲ್ಲ ಇವರಿಗೆ ನಾಡಿನ ಪರವಾಗಿ ಚಿಂತನೆ ಇಲ್ಲ ಅದಕ್ಕಾಗಿ ಕಾವೇರಿ ನೀರನ್ನ ನೇರವಾಗಿ ತಮಿಳುನಾಡಿಗೆ ಬಿಟ್ಟಿದ್ದಾರೆ ತಮಿಳುನಾಡಿನ ಸರ್ಕಾರದ ಜೊತೆ ಇವರ ಹತ್ರ ವ್ಯವಹಾರಗಳಿದಾವೆ ಒಪ್ಪಂದಗಳಿದಾವೆ ಇದನ್ನ ವಿರೋಧಿಸ್ತೀವಿ ನಾವು ಈಗ ಇವತ್ತು ಯಾವ ಸ್ವರೂಪದಲ್ಲಿ ಹೋರಾಟವನ್ನ ಮುಂದುವರಿಸೋರಿದ್ದೀರಿ ಪ್ರವೀಣ್ ಶೆಟ್ಟರೆ
ಇನ್ನೇನ್ ಕೇವಲ ಒಂದು 10 ಗಂಟೆಗೆ ನಾವು ಆರ್ಟಿ ನಗರದಿಂದ ರ್ಯಾಲಿಯನ್ನ ಪ್ರಾರಂಭ ಮಾಡ್ತೀವಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಬೆಂಬಲ ಕೊಡ್ತಾರೆ ಅನ್ನುವಂತ ವಿಶ್ವಾಸ ಇದೆ ನಾವು ಅನೇಕ ಬಂಧುಗಳ ಸಂದರ್ಭದಲ್ಲಿ ಈ ಏರ್ಪೋರ್ಟ್ ರಸ್ತೆ ಮುಖಾಂತರ ನಾವು ಮೆರವಣಿಗೆ ಮಾಡಿರುವಂತದ್ದು ಅಂತ ಸಂದರ್ಭದಲ್ಲೆಲ್ಲ ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆದರೂ ಸಹ ಪೊಲೀಸ್ ಸಹ ನಮ್ಮವರೇ ಆಗಿರೋದ್ರಿಂದ ಕನ್ನಡಿಗರೇ ಆಗಿರೋದ್ರಿಂದ ಅವರಿಗೂ ಸಹ ಕಾವೇರಿ ನೀರು ಬೇಕಾಗಿರೋದ್ರಿಂದ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾರ ಅನ್ನುವಂತ ನಂಬಿಕೆ ಸಹ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಕರ್ನಾಟಕ ಸರ್ಕಾರ ಹೇಳ್ತಿದೆ ಈಗ ಏನು ಆದೇಶಗಳಿದ್ದಾವೆ 3000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತದ್ದು ಒಂದು ಕಡೆಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂತ ಉಪಮುಖ್ಯಮಂತ್ರಿ ಅವರು ಹೇಳ್ತಾರೆ ನಾವು ಕೆಆರ್ಎಸ್ ಡ್ಯಾಮ್ ನಿಂದ 3000 ಕ್ಯೂಸೆಕ್ ಅಲ್ಲ ಒಂದು ಹರಿ ನೀರು ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಅಂತಿಮವಾಗಿ ತಮಿಳುನಾಡಿಗೆ ಹರಿಸಬೇಕಾದಂತ ಅವರ ನೀರಿನ ಪಾಲನ್ನ ಕರ್ನಾಟಕ ಸರ್ಕಾರ ಬೇರೆ ಸ್ವರೂಪದಲ್ಲಿ ಹರಿಸ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ ಇದಕ್ಕೆ ತಾವು ಹಾಗಾದ್ರೆ ಯಾವ ಸ್ವರೂಪದಲ್ಲಿ ಈಗ ಸರ್ಕಾರ ಏನು ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಿದೆ ಯಾಕಂದ್ರೆ ಕೆಆರ್ಎಸ್ ನಾವು ನೇರವಾಗಿ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅನ್ನುವಂತ ಅರ್ಥ ಅಲ್ಲ ಅನ್ನೋದನ್ನು ಕೂಡ ನಮಗೆಲ್ಲರೂ ಕೂಡ ಗೊತ್ತಿರುವಂತಹ ಸತ್ಯ ಇದು ಡಿಕೆ ಶಿವಕುಮಾರ್ ಅವರು ಸ್ಟಾಲಿನ್ ಅವರು ತುಂಬಾ ಚೆನ್ನಾಗಿದ್ದಾರೆ ಸ್ಟಾಲಿನ್ ಅವರ ಹತ್ರ ಮಾತಾಡಿ ಮೇಲಿನ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಡಿ ಕಾವೇರಿ ನ್ಯಾಯಾಧೀಕರಣ ಮಂಡಳಿಗೆ ಅರ್ಜಿಯನ್ನು ಹಾಕಬೇಡಿ ಕಾವೇರಿ ನೀರು ನಮ್ಮ ಕುಡಿಲಿಕ್ಕಿಲ್ಲ ಅನ್ನುವಂತದ್ದು ಇವರು ಹೇಳಬೇಕಾಗುತ್ತೆ ಇವರು ಮಾತೇ ಆಡಿಲ್ಲ ಅಂದ್ರೆ ಹೇಗಾಗುತ್ತೆ ಅದು ಹೇಗೆ ಬಂದಾಗುತ್ತೆ ಅದರ ಇಲ್ಲಿ ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರಕ್ಕೆ ಮಾತುಕತೆ ನಡೆಸಬೇಕು ಅಂತ ಇದೆ ಒತ್ತಾಯ ಹಾಗೇನೆ ಖಂಡಿತವಾಗಲು ಒತ್ತಾಯ ಮೇಕೆದಾಟು ಯೋಜನೆಯನ್ನ ಮಾಡಲಿಕ್ಕೆ ತಡೆ ಇಡ್ತಾ ಇದ್ದಾರೆ ಹೊಗನೇಕಲ್ ಯೋಜನೆಯನ್ನು ಅವರು ಮಾಡ್ಕೊಂಡು ಹೋಗಿದ್ದಾರೆ ನಮಗೆ ಮೆಟ್ರೋ ಮೆಟ್ರೋ ಇವಾಗ ಅವರಿಗೆ ಬೇಕಂತ ಇದ್ದಾರೆ ನಮ್ಮ ಸರ್ಕಾರ ಅದಕ್ಕೆ ನೀಲಿ ನಕ್ಷೆಯನ್ನು ಕೊಡ್ತಾ ಇದೆ ಬೆಂಗಳೂರಿಂದ ನೇರವಾಗಿ ಹೊಸೂರು ತನಕ ಮೆಟ್ರೋವನ್ನ ಕೊಡ್ತಾ ಇದೆ ಈ ಕಾವೇರಿ ನೀರನ್ನ ಮೆಟ್ರೋ ಡ್ಯಾಮ್ ಮುಖಾಂತರ ಅವರು ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ ನಮಗೆ ನೀರಿಲ್ಲ ಅಂದ್ರೆ ನಾವು ಅಲ್ಲಿಂದ ಎತ್ಕೊಳ್ಳೋಕ್ಕಾಗಲ್ಲ ನಮಗೆ ನೀರು ಇಟ್ಕೊಂಡು ನಾವು ಅವರಿಗೆ ಕೊಡಬೇಕಾಗುತ್ತೆ ಇಲ್ಲಿ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ಬಗ್ಗೆ ತಮ್ಮ ನಿಲುವು ಏನಿರುವಂತದ್ದು ಖಂಡಿತವಾಗಲೂ ಈ ಲೋಕಸಭಾ ಸದಸ್ಯರು ಇದ್ದಾರಲ್ಲ ಸುಮ್ಮನೆ ಡ್ರಾಮಾ ಆಡ್ತಾರೆ ರಾಜಕೀಯ ಡ್ರಾಮಾ ಇವರಿಗೆ ಕಾವೇರಿ ಉಳಿಸ್ಕೋಬೇಕು ಅನ್ನುವಂಥದ್ದು ಏನಿಲ್ಲ ರಾಜಕೀಯಕ್ಕಾಗಿ ಡ್ರಾಮಾ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಈ ಕೂಡಲೇ ಅವರು ಪ್ರಧಾನಮಂತ್ರಿಯವರ ಮಧ್ಯಪ್ರವೇಶವನ್ನ ಮಾಡಬೇಕು ಎರಡು ದೇಶಗಳ ನಡುವೆ ಏನಾದರೂ ಸಂಬಂಧ ಕೆಟ್ಟೋದ್ರೆ ಮಧ್ಯಪ್ರವೇಶ ಮಾಡ್ತಾರಲ್ವ ಪ್ರಧಾನಮಂತ್ರಿಗಳು ಎರಡು ರಾಜ್ಯಗಳ ನಡುವೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮಾತುಕತೆ ಮುಖಾಂತರ ಬಗೆಹರಿಸಬೇಕಾಗುತ್ತೆ ಮಾನ್ಯ ಸೋನಿಯಾ ಗಾಂಧಿ ಅವರು ರಾಹುಲ್ ಅವರು ಮಧ್ಯಪ್ರವೇಶ ಮಾಡಬೇಕು ಸ್ಟಾಲಿನ್ ಅವರಿಗೆ ಬುದ್ಧಿ ಹೇಳಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ ಆದರೆ ಆಲ್ರೆಡಿ ಕೆಲವರು ನಾಯಕರುಗಳು ಹೇಳ್ತಾ ಇದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡು ಎರಡೇ ರಾಜ್ಯ ಇರೋದಲ್ಲ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಇರ್ತವೆ ಬೇರೆ ಬೇರೆ ರಾಜ್ಯಗಳ ನಡುವೆಯೂ ಕೂಡ ಭಿನ್ನಾಭಿಪ್ರಾಯಗಳು ಇರ್ತವೆ ಇವುಗಳಿಗೆ ಮಾತ್ರ ಮಧ್ಯಪ್ರವೇಶ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಕರ್ನಾಟಕ ತಮಿಳುನಾಡು ನಡುವೆ ಅಂತ ಏನಕ್ಕಾಗಲ್ಲ ಸ್ವಾಮಿ ಒಂದು ಎಂಎಲ್ಎ ಅಸೆಂಬ್ಲಿ ಚುನಾವಣೆ ಬಂದ್ರೆ 16 ಸತಿ ಬರ್ತೀರ ಕರ್ನಾಟಕಕ್ಕೆ ಚುನಾವಣೆ ಗೆಲ್ಲಲಿಕ್ಕೆ ಇಂತಹ ಜಟಿಲವಾದ ಸಮಸ್ಯೆ ಇದೀ ರಾಜ್ಯದ ಸಮಸ್ಯೆ ರಾಜ್ಯದ ನೀರಿನ ಸಮಸ್ಯೆ ಕನ್ನಡಿಗರ ಕುಡಿಯುವ ಬದುಕಿನ ಪ್ರಶ್ನೆ ಅದರ ಮಧ್ಯಪ್ರವೇಶ ಮಾಡಿ ಕನ್ನಡಿಗರು ಹಿಂಪರವಾಗಿರ್ತಾರೆ ಈಗ ಇಷ್ಟೆಲ್ಲ ಹೋರಾಟದ ನಡುವೆಯೂ ಕೂಡ ಬಹಳ ಮುಖ್ಯವಾಗಿ ಪ್ರವೀಣ್ ಶೆಟ್ಟಿ ಅವರೇ ಈಗ ಒಂದು ಕಡೆಯಲ್ಲಿ ಮಳೆ ಆಗ್ತಾ ಇಲ್ಲ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರತಿ ಬಾರಿಯೂ ಕೂಡ ಕೋರ್ಟ್ನ ನಿಲುವು ಕೋರ್ಟ್ ನೀಡುವಂತಹ ಆದೇಶ ಅಥವಾ ಕಾವೇರಿ ನದಿ ನೀರು ಪ್ರಾಧಿಕಾರ ನೀಡುವಂತಹ ಆದೇಶ ಇವುಗಳ ಪಾಲನೆ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳ್ಕೊಂಡು ಕೂತ್ಕೊಂಡಿರುತ್ತೆ ಈ ಕಡೆಯಿಂದ ಬಿಜೆಪಿ ಮತ್ತು ಜೆಡಿಎಸ್ನವರು ಹೇಳ್ತಾ ಇದ್ದಾರೆ ಇಲ್ಲ ಕಾಂಗ್ರೆಸ್ನವರು ಸ್ಟಾಲಿನ್ ಅವರಿಗೆ ಬೇಕಾಗಿ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ಒಟ್ಟಾರೆಯಾಗಿ ಈ ಪ್ರಕರಣ ಈ ಇಡೀ ಬೆಳವಣಿಗೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನೀರಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಏನಾಗಬೇಕಾಗಿದೆ ಕರ್ನಾಟಕದ ಹಿತರಕ್ಷಣೆಯ ದೃಷ್ಟಿಯಿಂದ ಪ್ರವೀಣ್ ಶೆಟ್ಟಿ ಅವರೇ ಸಿದ್ದರಾಮಯ್ಯನವರು ಒಂದು ಕಡೆ ಕಾನೂನುಬದ್ಧವಾಗಿ ಹೋರಾಟ ಕೋರ್ಟಲ್ಲಿ ಮಾಡಿದರೆ ಇನ್ನೊಂದು ಕಡೆ ಬಂಗಾರಪ್ಪನವರ ರೀತಿ ಸುಗ್ರೀವಾಜ್ಞೆ ಮುಖಾಂತರ ನೀರನ್ನು ತಡಿಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ ಎಸ್ ಧನ್ಯವಾದ ಪ್ರವೀಣ್ ಶೆಟ್ಟಿ ಅವರೇ ಇಷ್ಟೊತ್ತು ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಕನ್ನಡಪರ ಸಂಘಟನೆಗಳವರು ಮಾಡ್ತಾ ಇರುವಂತಹ ಆಗ್ರಹ